ಸೌದಿ ಅರೇಬಿಯಾ ಅಂದರೆ ತಟ್ಟಂತ ನೆನಪಾಗುವುದು ಹೈಫೈ ಸಿಟಿ, ಮೋಜು ಮಸ್ತಿಯ ಬದುಕು, ಜನಜನ ಕಾಂಚನ. ಕರಾವಳಿಗರು ಸೌದಿಗೆ ಹೋಗಿ ಚೆನ್ನಾಗಿ ಹಣ ಮಾಡಿಕೊಂಡು ಬಂದು ಲಕ್ಸೂರಿಯಸ್ ಲೈಫ್ ಲೀಡ್ ಮಾಡೋದು ಕಾಮನ್. ಆದರೆ ಸೌದಿ ಎಲ್ಲರ ಪಾಲಿಗೂ ಜನಜನ ಕಾಂಚನ ಕೊಡುವ ಮೋಜು ಮಸ್ತಿ ಸಿಗುವ ತಾಣವಲ್ಲ. ಯಾಮಾರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಸ್ಟೋರಿ ಇದೆ ನೋಡಿ. ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಕರಾವಳಿಗರಿಗೆ ದುಬೈ ಸೌದಿ ಅರೇಬಿಯಾ ಅಂದರೆ ಏನೋ ಮೋಹ ವ್ಯಾಮೋಹ. ಅಲ್ಲಿಗೆ ಹೋಗಿ ಬಂದವರ ಐಫೈ ಲೈಫ್ ನೋಡಿ, ನಾನು ಅಲ್ಲಿಗೆ ಹೋಗಿ ಚೆನ್ನಾಗಿ ಹಣ ತರಬೇಕು ಅನ್ನೋ ಕನಸು ಎಲ್ಲರದ್ದು. ಸ್ವರ್ಗದ ಕನಸನ್ನು ಇಟ್ಟುಕೊಂಡು ಹೋದ ಮಂಗಳೂರಿನ ಯುವಕರು ಅಲ್ಲಿ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಹೌದು, ಹೀಗೆ ಇಬ್ಬರು ಯುವಕರು ಕುರಿ ಮೇಯಿಸುವ ದೃಶ್ಯವನ್ನೊಮ್ಮೆ ನೋಡಿ. ಇದು ಸೌದಿಯ ಅಲ್ ಅಬ್ದೆಲಿಯಾ ಅನ್ನೋ ಪ್ರದೇಶ. ಇಲ್ಲಿ ಈ ಯುವಕರ ಪಾಸ್ಪೋರ್ಟ್ ಕಿತ್ತುಕೊಂಡು ಊಟ ತಿಂಡಿ ಮಾತ್ರ ಕೊಟ್ಟು ಕುರಿ ಕಾಯಲು ಬಿಟ್ಟಿದ್ದಾರೆ. ಈ ಯುವಕರ ಹೆಸರು ದಾಮೋದರ್ ಮತ್ತು ಪುನೀತ್. ಮಂಗಳೂರಿನ ಗಂಜಿಮಠ ಮತ್ತು ಮುಲ್ಕಿಯ ನಿವಾಸಿಗಳು. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ವಿಕೇರ್ ಏಜೆನ್ಸಿ ಮೂಲಕ ಇವರಿಬ್ಬರು ಸೌದಿಗೆ ಕಾರ್ನ ಪೇಂಟಿಂಗ್ ಕೆಲಸಕ್ಕೆ ಅಂತ ಹೋಗಿದ್ದರು. ಶೋರೂಮ್ ನಂತರ ಗ್ಯಾರೇಜ್ನಲ್ಲಿ ಕೆಲಸ ಅಂತ ಕರೆದುಕೊಂಡು ಹೋಗಲಾಗಿತ್ತು. ಅಲ್ಲಿನ ಕಾಫಿಲೊಬ್ಬಾತ ಇವರನ್ನ ಒಂದು ಸಣ್ಣ ಗ್ಯಾರೇಜ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇರಲು ಹೇಳಿದ್ದಾನೆ. ನಂತರ ಇವರ ಪಾಸ್ಪೋರ್ಟ್ ಕಿತ್ತುಕೊಂಡು ಕುರಿ ಕಾಯೋದಕ್ಕೆ ಹಾಕಿದ್ದಾನೆ. ಉಸ್ ಲೋಕನೆ ಅಭಿ ತಕ್ ಕುಚ್ ರೆಸ್ಪಾನ್ಸ್ ನೀ ಕಿಯಾ ಸರ್. ಬಾದ ಮೇ ಇಂಡಿಯನ್ ಎಂಬಾಸಿ ಸೇ ಭೀ 4 ಅಪ್ರಿಲ್ ಮೇ ಶಿಕಾಯತ್ ಭೀ ದರ್ಜ್ ಕಿಯಾ ಥಾ ಯೇ ಸ್ಯಾಲರಿ ನೀ ಮಿಲ್ನೆ ಕೆ ಬಾರೆ ಮೇ ಔರ್ ಔರ್ ಯೇ ಸಬ್ ಬಾರೆ ಮೇ ಶಿಕಾಯತ್ ಭೀ ಕಿಯಾ ಥಾ ಅಭಿ ತಕ್ ವೋ ಭೀ ಪ್ರೊಸೆಸಿಂಗ್ ಮೇ. ಇನ್ನು ಮಂಗಳೂರಿನ ವಿಕೇರ್ ಏಜೆನ್ಸಿಯವರು ಈ ಯುವಕರಿಂದ 75,000 ರೂಪಾಯಿ ಹಣ ಪಡೆದು ಬಾಂಬೆ ಏಜೆನ್ಸಿಯೊಂದರ ಮೂಲಕ ಹಣ ಕಳುಹಿಸಿಕೊಟ್ಟಿದ್ದಾರೆ. ವಿಕೇರ್ ಏಜೆನ್ಸಿಯ ಮಾಲೀಕರು ಇವರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಅಂತ ಇವರು ನೋವು ತೋಡಿಕೊಂಡಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ತಮ್ಮ ಸಮಸ್ಯೆಗಳನ್ನು ಕಷ್ಟಗಳನ್ನು ಬಗೆಹರಿಸಿ ಅಂತ ಅಂಗಲಾಚಿದ್ದಾರೆ. ಆದರೆ ಅವರು ಯಾವುದೇ ಸಹಾಯಕ್ಕೆ ಬಂದಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ನೀವು ಸುಳ್ಳು ಹೇಳುತ್ತಿದ್ದೀರಾ, ನಿಮಗೆ ಅಲ್ಲಿ ಕಾರ್ ಪೇಂಟಿಂಗ್ ಕೆಲಸವನ್ನು ಕೊಟ್ಟಿರುವುದಾಗಿ ದುಬೈ ಸಾಹುಕಾರ ಹೇಳಿದ್ದಾನೆ, ನೀವು ನಾಟಕ ಆಡಬೇಡಿ ಅಂತ ಯುವಕರಿಗೆ ಧಮಕಿ ಹಾಕಿದ್ದಾರಂತೆ. ಈ ನಡುವೆ ಈ ರೀತಿ ಕರಾವಳಿ ಭಾಗದಿಂದ ವಿದೇಶಿ ವಿಮಾನ ಹತ್ತಿ ಯಾಮಾರಿದ ಸಾಕಷ್ಟು ಜನರಿದ್ದಾರೆ. ಆದರೆ ಇಂತಹ ಅದೆಷ್ಟೋ ಘಟನೆಗಳು ಕಣ್ಣ ಮುಂದೆ ಇದ್ದರೂ ವೀಸಾ ಪರಿಶೀಲಿಸೋ ಸಹನೆ ಇಲ್ಲಿನ ಜನರಿಗೆ ಇನ್ನೂ ಇಲ್ಲ ಅನ್ನೋದೇ ದುರಂತ. ಸದ್ಯ ಸೌದಿಯಲ್ಲಿ ಶ್ರೀಮಂತರ ಕೋಟೆಯಲ್ಲಿ ಸಿಲುಕಿಕೊಂಡು ಈ ಇಬ್ಬರು ಯುವಕರು ಒದ್ದಾಡುತ್ತಿದ್ದಾರೆ. ಪೋಷಕರು ಕೂಡ ತಮ್ಮ ಮಕ್ಕಳು ದುಬೈನಲ್ಲಿ ಸೌದಿ ಅರೇಬಿಯಾದಲ್ಲಿ ಚೆನ್ನಾಗಿದ್ದಾರೆ ಅಂತ ನೆಮ್ಮದಿಯಿಂದ ಇರುತ್ತಾರೆ. ಅಲ್ಲಿಂದ ಹಣ ಬಾರದಿರುವಾಗ ಮಾತ್ರ ಕಂಗಾಲಾಗುತ್ತಾರೆ. ಈಗಲಾದರೂ ಈ ಬಗ್ಗೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಈ ಇಬ್ಬರು ಯುವಕರ ಕಷ್ಟಕ್ಕೆ ಸ್ಪಂದಿಸಲಿ ಅನ್ನೋದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ದೈಜಿವರ್ಲ್ಡ್ 24/7.